ಅಮ್ಮ ನಾನ್ ಸಂದೇಹ ಪಟ್ಟಿದ್ದು ಸರಿಯಾಗಿದ್ಯಮ್ಮ ಏನ್ ಶಕ್ತಿ ಏನ್ ಹೇಳ್ತಿದ್ಯಾ ಇದು ಆ ಹುಡುಗನ್ ಫೋನ್ ಅಮ್ಮ ಆದ್ರೆ ಇದನ್ನ ಯಾರ್ಗೂ ಗೊತ್ತಿಲ್ದಂಗೆ ಇಲ್ಲಿ ಆಗ ಬಚ್ಚಿಟ್ಟಿದಾನೆ ಫೋನ್ ನ ಬಚ್ಚಿಡ್ಬೇಕು ಅಂತ ಯಾವ ರಹಸ್ಯ ಇದ್ರಲ್ಲಿದೆ ಎಲ್ಲಾದನೂ ನಾವ್ ಈಗ್ಲೇ ತಿಳ್ಕೊಬೇಕಮ್ಮ ಶಕ್ತಿ ಅವನು ಚಿಕ್ಕ ಅಮ್ಮ ಸುಮ್ನೆ ಆಟಾಡಕ್ಕೂ ಅವನ್ ಹೀಗ್ ಮಾಡಿರ್ಬೋದಲ್ಲ ಇಲ್ಲ ಅಮ್ಮ ನಿನ್ನೆ ನಾನು ಜೊತೆ ಮಾತಾಡಾದ್ಮೇಲೆ ಆ ಹುಡುಗನ್ ಮೇಲೆ ನನ್ಗೊಂದು ಸಣ್ಣ ಸಂದೇಹ ಇತ್ತು ಆ ಹುಡುಗನ್ನ ಯಾರೋ ತಪ್ಪಾದ ಕೆಲಸಕ್ಕೆ ಉಪಯೋಗಿಸುಡ್ಗನ್ ಬಡತನನ್ನ ಉಪಯೋಗಿಸ್ಕೊಂಡು ದುಡ್ಡಿನ ಆಸೆ ತೋರಿಸಿ ಅವ್ರು ಮಾಡ್ತಿರೋ ತಪ್ಪು ಕೆಲ್ಸಕ್ಕೆಲ್ಲ ಇವನ್ನ ಉಪಯೋಗಿಸ್ತಿದ್ದಾರೆ ಏನ್ ಶಕ್ತಿ ನೀನ್ ಏನೇನೋ ಹೇಳ್ತಿದ್ಯಾ ಕೇಳೋದಿಕ್ಕೆ ಭಯ ಆಗ್ತಿದೆ ನೀನ್ ಹೇಳೋದನ್ನೆಲ್ಲ ಕೇಳದ್ಮೇಲೆ ಊರ್ ಜನರು ಹೇಳೋದ್ರಲ್ಲೂ ನಿಜ ಇದೆ ಅಂತ ಅನ್ನಿಸ್ತಿದೆ ಅದಕ್ಕೆ ಆ ಅಮ್ನೋರು ಹುಡುಗನ್ಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿರೋದು ಶಿಕ್ಷೆ ಕೊಟ್ಟಿರೋದು ಅಮ್ನೋರ್ ವಾಸುಕಿ ಏನೋ ವಾಸುಕಿನ ಅವಳು ಇಲ್ಗೂ ಬಂದ್ಬಿಟ್ಲಾ ವಾಸುಕಿ ನೀನೇ ಕೆಲ್ಸ ಮಾಡ್ತಿರೋದಂತ ನಂಗೆ ಚೆನ್ನಾಗ್ ಗೊತ್ತಿದೆ ನೀನ್ ಎಲ್ಲೇ ಬಜೆ ಇಟ್ಕೊಂಡಿದ್ರು ಇಲ್ಲಿ ಬಂದ್ಬಿಡು ವಾಸುಕಿ ವಾಸುಕಿ ಶಕ್ತಿ ನೀನ್ ಹೇಳ್ದಂಗೆ ವಾಸುಕಿ ಇಲ್ಲಿದ್ದರೆ ಇಷ್ಟೊತ್ತಿಗೆ ಅವಳು ಬರ್ತಾ ಇದ್ಲು ನೀನ್ ಬಾಮನ ಹೋಗೋಣ ವಿಷಯ ಹೇಳೋಕೆ ವಾಸುಕಿ ಹೀಗೆ ಮಾಡಿರೋದು ಅದ್ ಏನಂತ ಆದಷ್ಟು ಬೇಗ ನಾವ್ ತಿಳ್ಕೋಬೇಕು ಎಲ್ಲಕ್ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ಯಾರ್ಗೂ ಹೇಳೋದಿಲ್ಲ ಆಮೇಲೆ ಯಾವಾಗ್ ನೋಡಿದ್ರು ಶಕ್ತಿ ಶಕ್ತಿ ಅಂತ ಅನ್ಕೊಂಡು ಹಿಂದೆನೆ ಬರೋದು ಛೇ

ತುಂಬ ದಿನದಿಂದ ನಿನ್ನೆ ನಾ ಹುಡುಕ್ತಿದ್ದು ಇವತ್ತೇ ನಾನು ಕಂಡು ನೀನ್ ಕಾಣಿಸ್ಕೊಂಡಿದ್ದು ವಾಸುಕಿ ಇದು ನಿನ್ ಜಾಗ ಅಲ್ಲ ಇಲ್ಲಿ ನನ್ನ ವಿರುದ್ಧವಾಗಿ ಮಾತಾಡೋಕ್ಕೂ ನಿನಗೆ ಯಾವ ಅರ್ಹತೆಯೂ ಇಲ್ಲ ಮೊದಲು ನೀನ್ ನನ್ನ ಮಂತ್ರ ಬಂಧನದಿಂದ ಆದ್ರೆ ಹೊರಗೆ ತಪ್ಪಿಸ್ಕೊಂಬ ಆಮೇಲೆ ನಿನ್ನ ಮಾತನ್ನು ನಾನು ಕೇಳ್ತೀನಿ ಬೇಟೆಗಾರ ಇಲ್ಲ ಅಂದ್ರು ನಾನು ನಿನ್ನ ಹಿಡಿತಿದ್ದೆ ಯಾವಾಗ ನನ್ನ ಸ್ನೇಹಿತೆ ದೀಪಿಕಾಳ್ ಸವಾಸದ ನೀನು ಹೋದೋ ಆಗ್ಲೇ ನಿನ್ನ ಕೊಲ್ಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಕೊಲ್ಬೇಕು ಅನ್ಕೊಂಡೆ ಬಂದೆ ಆದ್ರೆ ಅಷ್ಟಲ್ಲಿ ನೀನ್ ತಪ್ಪಿಸ್ಕೊಂಡೆ ಅದು ಒಂದು ರೀತಿಯಲ್ಲಿ ಒಳ್ಳೆದಾಯ್ತು ಇಲ್ಲಾಂದ್ರೆ ಇವಳು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾಳೆ ಅಂತ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಪುಂಗಿ ಇಲ್ದೇನೆ ಈ ಹಾವು ನಮ್ಮ ಕೈಗೆ ಸಿಕ್ಕಾಕೊಂಡಿದೆ ಇದನ್ನ ಹುಷಾರಾಗಿ ನೋಡ್ಕೋಬೇಕು ದಾಮದರ ಬೇಟೆಗಾರ್ರೆ ಇನ್ ಸ್ವಲ್ಪ ಹೊತ್ತಲ್ಲಿ ಇವಳು ಹಾವಾಗಿ ಬದ್ಲಾಗಿ ಹೋಗ್ತಾಳೆ ನೋಡ್ಕೊಂಡು ಹುಷಾರಾಗಿ ಒಂದು ಬ್ಯಾಗಲ್ಲಿ ಹಾಕಿ ಕಟ್ಟಿ ಎತ್ಕೊಂಡು ಬಂದ್ಬಿಡು ಸ್ವಲ್ಪ ಹೊತ್ತಲ್ಲಿ ಇವಳು ಹಾವಾಗಿ ಬದ್ಲಾಗಿ ಹೋಗ್ತಾಳೆ ನೋಡ್ಕೊಂಡು ಹುಷಾರಾಗಿ ಒಂದು ಕಟ್ಟಿ ಎತ್ಕೊಂಡ್ ಬಂದ್ಬಿಡು ನನ್ನ ಹಿಡಿದಿದ್ದೀನಿ ಅಂತ ಸಂತೋಷ ಪಡಬೇಡ ನನ್ ಜೊತೆಗಾರ್ತಿ ಮಾನಸ ಇನ್ನೂ ಹೊರಗೆ ಇದ್ದಾಳೆ ನಾವು ಒಂದಾಗಿರೋದಿಕ್ಕಿಂತ ಬೇರೆ ಬೇರೆ ಆಗಿರೋದೆ ನಮ್ಗೆ ಬಲ ನೀನದನ್ನ ಮರ್ತಿದ್ಯಾ ಅನ್ಸತ್ತೆ ಏನ್ ವಾಸುಕಿ ಅನ್ನೋ ಬೈದಲ್ಲಿ ಬಾಯಿ ಬಂದದ್ದೆಲ್ಲ ಮಾತಾಡ್ತಿದ್ಯಾ ನಮ್ ಬಗ್ಗೆ ನೀನು ಗೊತ್ತಿರೋದಿಕ್ಕಿಂತ ಇವನ ಜಾಸ್ತಿ ಗೊತ್ತು ಬೇಕಾದ್ರೆ ಈ ಬೇಟೆಗಾರನ್ ತಿಳ್ಕೊ ಬೇಟೆಗಾರ ವಾಸುಕಿ ಏನ್ ಹೇಳ್ತಿದ್ದಾಳೆ ಅವಳು ಹೇಳ್ತಿರೋದ್ ನಿಜನೇ ದಾಮೋದ್ರ ವಾಸುಕಿ ಮಾನಸ ಇಬ್ರು ಬೇರೆ ಬೇರೆ ಆದ ಶಕ್ತಿ ಅಲ್ಲ ಅವರಿಬ್ಬರು ಒಂದೇ ಶಕ್ತಿ ಹ್ಮ ನಾವಿಳನ್ನ ಹಿಡಿದಿದ್ದೀವಿ ಅಂತ ಖುಷಿ ಪಟ್ಟರೆ ಅದು ನಮಗೆ ಆಪತ್ತು ಯಾಕಂದ್ರೆ ಇಲ್ಲಿ ಚಲನವಲನ ನಿಂತು ನಿಂತ್ಕೂಡ್ಲೆ ಅಲ್ಲಿರೋ ಮಾನಸಾಗದು ಗೊತ್ತಾಗೋಗುತ್ತೆ ಅಷ್ಟೇ ಅಲ್ಲ ಇವಳ ದೈವಿಕ ಶಕ್ತಿ ಅವಳ ಹತ್ರಕ್ಕೆ ಹೋಗಿ ಐಕ್ಯವಾಗೋಗುತ್ತೆ ಆಮೇಲೆ ಇವಳನ್ನ ಕಾಪಾಡೋಕ್ಕೆ ಅಪಾರವಾದ ಶಕ್ತಿಯೊಂದಿಗೆ ಮಾನಸ ಇಲ್ಲಿಗೆ ಬರ್ತಾಳೆ ಇವರನ್ನು ಯಾರು ಗೆಲ್ದೆ ಇರೋಕೆ ಕಾರಣನೇ ಇದು ಇವರಿಬ್ರು ಯಾವಾಗ್ಲೂ ಬೇರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರನೇ ಆ ಹತ್ರ ಅಂಥದ್ದೊಂದು ವರನ ಪಡ್ಕೊಂಡು ಬಂದಿದ್ದಾರೆ ತುಂಬಾ ಒಳ್ಳೇದಾಯ್ತು ಬೇಟೆಗಾರ ಇವಳನ್ನ ಹುಡ್ಕೊಂಡು ಇನ್ನೊಂದು ಸರ್ಪ ಬಂತು ಅಂತಂದ್ರೆ ಅದ್ ನಮ್ಗೆ ಲಾಭನೇ ಒಂದೇ ಬಲೆಯಲ್ಲಿ ಎರಡು ಬೇಟೆ ಬಿದ್ರೆ ಅದು ನಮ್ಗೆ ಒಳ್ಳೇದಲ್ವ ಬೇಟೆಗಾರೇ ಏಯ್ ನನ್ನ ಹಿಡಿದಿಟ್ಟು ನಿನ್ ಜೀವನ ನೀನೇ ಕಳ್ಕೊಬೇಡ ನೀನ್ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಈಗ್ಲೇ ನನ್ನನ್ನ ಬಿಟ್ಬಿಡು ಇಲ್ಲ ನಿನ್ ಸಾವು ಯಾರಿಂದ್ರು ತಡಿಯಕಾಗಲ್ಲ ವಾಸುಕಿ ನಿನ್ನ ಹಿಡಿದ ನನಗೆ ಆ ಇನ್ನೊಂದು ಸರ್ಪ ಹಿಡಿಯೋಕಾಗಲ್ವಾ ನಿನ್ನ ಹುಡ್ಕೊಂಡು ಒಂದ್ ಸರ್ಪ ಅಲ್ಲ ನೂರು ಸರ್ಪ ಬಂದ್ರು ಅದನ್ನೆಲ್ಲ ಹಿಡಿಯೋ ತಾಕತ್ತು ನನಗಿದೆ ನಿನ್ನ ಜೀವ ಹೋಗದೆ ಇರಬೇಕು ಅಂದ್ರೆ ನೀನೇನು ಮಾತಾಡದೆ ಸೈಲೆಂಟ್ ಆಗಿರ್ಬೇಕು ವಾಸುಕಿ ಪುಟ ಇವಾಗ ಹೇಗಿದೆ ಏನಾದರೂ ಆಗ್ತಿದ್ಯಾ ಹಾಗೇನಾದ್ರೂ ಇದ್ರೆ ಹೇಳು ನಾನು ಡಾಕ್ಟರ್ ನಿನ್ನ ಬೇಗ ಹುಷಾರು ಮಾಡ್ತೀನಿ ಓಕೆ ನಿನ್ಗೆ ಯಾವ ತೊಂದರೆನೂ ಆಗಲ್ಲ ನಾನು ನೋಡ್ಕೋತೀನಿ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳು ನೀನು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡು ಚೆನ್ನಾಗಿ ತಿನ್ನು ಚೆನ್ನಾಗಿ ರೆಸ್ಟ್ ತಗೋ ಆಗ ನಿನ್ನ ಆರೋಗ್ಯ ಬೇಗ ಸರಿ ಹೋಗುತ್ತೆ ಎರಡು ದಿನಕ್ಕೆ ಮಾತ್ರೆಗಳಿವೆ ಅದನ್ನು ಮರ್ಯದ ತಗೋಬೇಕು ನಿನಗೇನಾದರೂ ದುಡ್ಡು ಬೇಕಂದ್ರೆ ನನ್ನ ಕೇಳು ನಾನು ಕೊಡ್ತೀನಿ ಹ್ಞೂ ಈಗ ಏನ್ ತೊಂದ್ರೆ ಇಲ್ಲ ಹುಡುಗನ ಹುಷಾರಾಗಿ ನೋಡ್ಕೊಳ್ಳಿ ತಗೊಳ್ಳಿ ನಿಮಿಷ ಇರಿ ನಾನು ಸರ್ ಆ ಅಕ್ಕನ ಹತ್ರ ಮಾತಾಡಬೇಕು ಯಾವ ಅಕ್ಕ ನನಗೆ ಹಣೆಗೆ ಕುಂಕುಮ ಇಟ್ರಲ್ಲ ಆ ಅಕ್ಕನ್ನ ನೋಡಿ ಮಾತಾಡ್ಬೇಕು ಸರಿ